ಸೊ ಈ ಟೊಮೊಟೊ ಬೆಳೆನಲ್ಲಿ ಅತಿ ಹೆಚ್ಚು ಹೆಚ್ಚು ಮಾಹಿತಿ ತಿಳ್ಕೊಂಡ್ರು ಸಾಲದು ಅನ್ನೋಂಥ ಪರಿಸ್ಥಿತಿ ಯಾಕಂದರೆ ಆರ್ಥಿಕವಾಗಿ ಹೆಚ್ಚು ಬಲ ಕೊಡೋ ಸಾಧ್ಯತೆ ಇರತಕ್ಕಂಥ ಅನೇ ತರಕಾರಿ ಬೆಳೆಗಳಲ್ಲಿ ಇದು ಮೊದಲನೇದು ಅಂತಲೇ ಹೇಳ್ಬೋದು ಸೊ ಅವಕಾಶ ಸಿಕ್ಕಿದಾಗ ಒಂದಷ್ಟು ಪರ್ಸೆಂಟ್ ಅದೃಷ್ಟನೂ ಕೈ ಹಿಡಿದಾಗ ನಾವು ವ್ಯವಸ್ಥಿತವಾಗಿ ಮಾಡಿದಾಗ ಖಂಡಿತವಾಗಲೂ ಯಾರಿಗೂ ನಿರಾಶೆ ಮಾಡಿದಂಥ ಬೆಳೆ ಹಾಗಾಗಿನೇ ಒತ್ತು ಕೊಟ್ಟು ನಾನು ಹೇಳ್ತಿರ್ತಕ್ಕಂಥದ್ದು ಸೊ ಕಳೆದೆರಡು ವೀಡಿಯೋಗಳಲ್ಲಿ ನಾನು ಎಂಬತ್ತು ದಿನಗಳವರೆಗೂ ನಾನು ನಿರ್ವಹಣೆ ಬಗ್ಗೆ ಹೇಳಿದ್ದೀನಿ ಅನೇಕರು ಪ್ರಶ್ನೆಗಳು ಬಂದಿರ್ತದೆ ಕೇಳು ಇದ್ದಿರಿ ಎಷ್ಟೋ ವರ್ಷಗಳೇ ಎಲ್ಲ ನಾವು ಡೆಲಿಗೇಟು ಈ ಥರದ್ದೆಲ್ಲ ನಿರೀಕ್ಷೆತೆ ಖಂಡಿತವಾಗ್ಲೂ ಯಾವುದು ನಾನು ಕೆಟ್ಟದ್ದು ಈಗ ಅನೇಕರು ಹೇಳ್ತಾಯಿದ್ರು ರೈತರೇ ಕ್ವಶನು ಡೆಲಿಗೇಟ್ ಜೊತೆಗೆ ಕಾಟಪ್ ಹೈಡ್ರೋಕ್ಲೋರೈಡ್ ಹಾಕ್ಕೊಂಡ್ಬಿಟ್ಟು ಸ್ಪ್ರೇ ಮಾಡಿಬಿಟ್ರೆ ಚೆನ್ನಾಗಿ ಊಜಿ ಹೋಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರಲ್ಲ ಖಂಡಿತ ಅದು ಮಾಡ್ಬೋದು ನಾನು ಹೇಳೋದೇನಂತಂದರೆ ಸೊ ನಾವು ಯಾಕೆ ಟ್ಯಾಂಕ್ ಮಿಕ್ಸಿಂಗ್ ಅನೇಕ ಮಿಕ್ಸ್ ಮಾಡ್ಕೊಳ್ಳೋದು ರೆಡಿ ಬಂದಿದೆ ಅಲ್ವಾ ಈಗ ನೋಡಿ ಆ ಈಗ ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಹನ್ನೆರಡನೇ ಸ್ಪ್ರೇ ಎಂಬತ್ತಾರರಿಂದ ತೊಂಬತ್ತನೇ ದಿನಗಳು ಅದಕ್ಕೆ ಮುಂಚೆ ಇನ್ನೊಂದಿದೆ ಅಲ್ವಾ ಎಂಬತ್ತೊಂದರಿಂದ ಎಂಬತ್ತೈದು ದಿನಗಳಲ್ಲಿ ನೀವು ಡ್ರಿಪ್ನಲ್ಲಿ ಸಿ ಎನ್ ಗೊಬ್ಬರ ಆರು ಕೆ ಜಿ ಕೊಡಿ ಹಾಗೆ ಈ ಹಂತದಲ್ಲಿ ಮತ್ತೊಮ್ಮೆ ವರ್ಮಿಹ್ಯೂಮ್ ಲಿಕ್ವಿಡ್ ಎಕರೆಗೆ ಒಂದರಿಂದ ಎರಡು ಲೀಟ್ರ್ವರೆಗೂ ಕೊಡ್ಬೋದು ಈ ಹಂತದಲ್ಲಿ ಸ್ಪ್ರೇಗೆ ನೋಡಿ ಡೆಲಿಗೇಟ್ ಜೊತೆ ಕಾಂಬಿನೇಷನ್ ಇರ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಎರಡು ಪ್ರಾಡಕ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಒಂದು ಕಾರ್ಟೆವ ಸಂಸ್ಥೆಯದ ಎಂಗೇಜು ನನ್ನ ಚಾನಲಲ್ಲಿ ವೀಡಿಯೋ ಇದೆ ಇನ್ನೊಂದು ಟಕ್ ಆಫ್ ಇದು ಅಡಾಮ ಕಂಪ್ನಿದು ಟ್ರಾಸಿಡ್ ಅಂತ ಇದೆ ನೋಡಿ ಸೊ ಈ ಹಂತದಲ್ಲಿ ನೀವು ಒಮ್ಮೆ ಬಳಸಲಿಕ್ಕೆ ಸಾಧ್ಯತೆ ಇದೆ ಹಾಗೆಯೇ ನೀವು ಲಭ್ಯತೆ ಆಧಾರದ ಮೇಲೆ ಬಳಸಿ ಸಿಗಲಿಲ್ಲ ಅಂತ ತಲೆ ಕೆಡಿಸ್ಕೊಡೋದು ಬೇಡ ಈ ಹಂತದಲ್ಲಿ ನೀವು ಯಶಸ್ವಿಯಾಗಿ ವೈಟ್ ಫ್ಲೈಸ್ ಆಗಿರ್ಬೋದು ಬೋಲ್ ವರ್ಮ್ಸ್ ಆಗಿರ್ಬೋದು ಜಾಸಿಡ್ಸ್ ಆಗಿರ್ಬೋದು ಇದನ್ನು ಹತೋಟಿ ಮಾಡಲಿಕ್ಕೆ ಇನ್ನೊಂದು ಪ್ರಾಡಕ್ಟ್ ಲಭ್ಯತೆ ಇದೆ ಇಮಿಡಾನ್ ಅಂತ ಹೇಳ್ಬಿಟ್ಟು ಸರಸ್ವತಿ ಕಂಪ್ನಿದು ಇದ್ರ ಬಗ್ಗೆ ಭಾಳ ದಿನಗಳಿಂದ ಒಂದು ವಿಡಿಯೋ ಮಾಡಿದ್ದೆ ಇದು ಹೊಸ ಮಾಲಿಕ್ಯೂಲು ರೆಸಿಸ್ಟೆನ್ಸ್ ಬಂದಿರೋದಿಲ್ಲ ಸೊ ಈ ಮೂರು ಕೀಟನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೊಂಡು ಈ ಹಂತದಲ್ಲಿ ಒಂದು ಫಂಗಿಸೈಡ್ ನಾನು ಹೇಳೋದು ಅಜಾಕ್ಸಿಸ್ಟ್ರಾಬೆನು ಟೆಬಿಕೋನೊಸಲ್ ಕಾಂಬಿನೇಷನ್ನು ಕಸ್ಟೋಡಿಯಾ ಅಂತ ಏನಿದೆ ಅದು ಅದು ಜೊತೆಯಲ್ಲಿ ಅಂದರೆ ಅದೇ ಕ ಪ್ರಾಡಕ್ಟ್ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಹೆಸರುಗಳಲ್ಲಿದೆ ಸೊ ಈ ಮೂರರಲ್ಲಿ ಒಂದು ಇನ್ಸೆಕ್ಟಿಸೈಡ್ ಆದರೆ ಫಂಗಿಸೈಡು ನೋಡಿ ಬೇರೆ ಬೇರೆ ಹೆಸ್ರುಗಳಲ್ಲಿ ಇದರಲ್ಲೂ ಒಂದರಲ್ಲಿ ತರೋರ್ ಅಂತ ಇದೆ ಖಲೀಫಾ ಅಂತ ಇದೆ ಅನೇಕ ಕಂಪ್ನಿಗಳಲ್ಲಿ ಲಭ್ಯ ಇದೆ ಅಜಾಕ್ಸಿ ಸ್ಟ್ರಾಬಿನ್ ಟೆಬಿಕೋ ಎಕ್ಸ್ಟ್ರಾ ಟಾಕ್ ಗೋಲ್ಡ್ ಅಂತ ಇದೆ ಸೊ ಇನ್ನೊಂದರಲ್ಲಿ ಝೋಡಿಯಾ ಅಂತ ಇದೆ ಕಂಟೆಂಟ್ ಇಂಪಾರ್ಟೆಂಟು ಇನ್ನೊಂದರಲ್ಲಿ ನೋಡಿ ರ್ಯಾಪ್ಟಾರ್ ಅಂತ ಇದೆ ಸೊ ಯಾವುದೇ ಕಂಪ್ನಿದು ಲಭ್ಯ ಇರಲಿ ಅಜಾಕ್ಸಿ ಸ್ಟ್ರಾಬಿನ್ ಟೆಬಿಕೋ ಅನ್ನೋಜೊಲ್ದು ಇದು ಒಂದು ಲೀಟ್ರಿಗೆ ಒಂದರಿಂದ ಒಂದು ಎಮ್ ಎಲ್ ಸೊ ಇದು ವಿವಿಧ ಅಳತೆ ಟ್ರಾಸಿಡ್ ಆದರೆ ಒಂದೂವರೆ ಮಿಲಿ ಇದು ಪಾಯಿಂಟ್ ಏಯ್ಟ್ ಮಿಲಿ ಇಮಿಡ ಅನ್ನೋದರೆ ಎರಡು ಗ್ರಾಮು ಒಂದು ಇನ್ಸೆಕ್ಟಿಸೈಡು ಒಂದು ಫಂಗಿಸೈಡು ಈ ಹಂತದಲ್ಲಿ ಇದು ಹನ್ನೆರಡನೇ ಸ್ಪ್ರೇ ಇದನ್ನು ಬಳಸ್ಬೋದು ಇದ್ರ ಜೊತೆಯಲ್ಲಿ ಆ್ಯಸ್ ಯೂಸಲ್ಲು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ರಿಲೇಟೆಡ್ ಫಾರಮಲ್ಲಿರೋದು ನೋಡಿ ಇಲ್ಲೊಂದು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತೀನಿ ನಿಮಗೆ ಇದರಲ್ಲಿ ಸೆಕೆಂಡ್ರಿ ನ್ಯೂಟ್ರಿಯನ್ಸು ಇದೆ ಮೆಗ್ನೀಷಿಯಮ್ ತ್ರೀ ಪರ್ಸೆಂಟ್ ಇದೆ ಜಿಂಕ್ ಎಂಟು ಪರ್ಸೆಂಟ್ ಇದೆ ಬೋರಾನ್ ಎರಡು ಪರ್ಸೆಂಟ್ ಇದೆ ತುಂಬ ಸಪೋರ್ಟ್ ಮಾಡ್ತದೆ ಬೆಳೆಗೆ ಇದನ್ನು ಬಳಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ನಾವು ಇಲ್ಲಿಗೆ ಹನ್ನೆರಡು ಸ್ಪ್ರೇ ಕಂಪ್ಲೀಟ್ ಆಯಿತು ಈಗ ಬೆಳೆ ತೊಂಬತ್ತು ದಿನ ಕ್ರಾಸ್ ಆಗಿದೆ ತೊಂಬತ್ತರಿಂದ ತೊಂಬತ್ತೈದನೇ ದಿನದಲ್ಲಿ ಡ್ರಿಪ್ ಮುಖಾಂತರ ಅಗೈನ್ ಹದಿನೈದು ಹದಿನೈದು ಮೂವತ್ತು ಸೊ ಇರುತ್ತೆ ರಂಜಕ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂಥದ್ದು ಇದನ್ನು ಬಳಸ್ಬೋದು ಅಗೇನು ತೊಂಬತ್ತಾರನೇ ದಿನ ದಿವಸದ ನೂರು ದಿವಸದಲ್ಲಿ ಒಂದು ಸ್ಪ್ರೇ ಅಗತ್ಯ ಇರ್ತದೆ ಈ ಹಂತದಲ್ಲಿ ಒಮ್ಮೆ ನೋಡಿರ್ಬೋದು ನೀವು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡೋದಾದ್ಮೇಲೆ ಕೆಳಗಡೆಯಿಂದ ಎಲೆಗಳೆಲ್ಲ ಇಂಟ್ರವ್ಯಲನ್ ಕ್ಲೋರೋಸಿಸ್ಸು ಅಳದೇ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಮೆಗ್ನೀಷಿಯಂ ಕೊರತೆ ಸ್ಪ್ರೇ ರೂಪದಲ್ಲಿ ಒಂದು ಹೇಳಿದ್ದೀನಿ ಡ್ರಿಪ್ ಮುಖಾಂತರ ಈ ಹಂತದಲ್ಲಿ ಮೆಗ್ನೀಷಿಯಂ ಸಲ್ಫೇಟು ಒಂದು ಐದರಿಂದ ಎಂಟು ಕೆ ಜಿ ಎಕರೆಗೆ ಕೊಡಬಹುದು ಹಾಗೆಯೇ ಸ್ಪ್ರೇ ಈ ಹಂತದಲ್ಲಿ ನಿಮಗೆ ಮೈಟ್ಸು ಥ್ರಿಪ್ಸು ವೈಟ್ ಫ್ಲೈಸು ಎಲ್ಲ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ಏನೇನು ಲಭ್ಯತೆ ಇದೆ ನೋಡಿ ಈಗ ಒಂದು ಈಗ ಹಂತದಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಸರಸ್ವತಿ ಕಂಪ್ನಿದು ನಾನು ಹಿಂದೆನೇ ವಿಡಿಯೋ ಮಾಡಿದ್ದೆ ಇದು ನೋಡಿ ಇದರಲ್ಲಿ ಡೀಟೇಲ್ಸ್ ಏನಿದೆ ಅಂತಕ್ಕಂಥದ್ದು ಆ ವೀಡಿಯೋದಲ್ಲಿ ಸಿಗುತ್ತೆ ನಿಮಗೆ ಫೆನಝಕ್ವಿನ್ನು ಮತ್ತು ಬೈಫೆ ಬೈಫೆಂತ್ರಿನ್ ಇರ್ತಕ್ಕಂಥದ್ದು ಮ್ಯಾಗ ನಿಮಗೆ ಮ್ಯಾಗ್ನಿಟ್ಯೂಡ್ ಸಾರಿ ಇದು ಮ್ಯಾಜಿಸ್ಟರ್ ಅಂತ ಗೊತ್ತಿರುತ್ತೆ ನೋಡಿ ಅದು ಫೆನಜಕ್ವಿನ್ ಅದ್ರ ಜೊತೆ ಬೈಫೆಂತ್ರಿನ್ ಇದೆ ಸೊ ಮೈಟ್ಸ್ ಹೋಗುತ್ತೆ ವೈಟ್ ಫ್ಲೈಸ್ ಹೋಗುತ್ತೆ ಇದು ಒಂದು ಆಯ್ಕೆ ಇದೆ ಅದೇ ರೀತಿಯಲ್ಲಿ ಮೈಟ್ಸ್ ಎಲ್ಲ ಇರೋ ಸಾಧ್ಯತೆ ಇರೋದ್ರಿಂದ ಇನ್ನೊಂದು ಗ್ರೂಪ್ ತರ್ಟಿ ಇನ್ಸೆಕ್ಟಿಸೈಡ್ ಸಿಮೋಡಿಸ್ ಆಯ್ಕೆ ಇದೆ ಹಾಗೆಯೇ ಇನ್ನೊಂದು ನಿಮಗೆ ಟ್ರಿಪ್ಸ್ ಮತ್ತು ಮೈಟ್ಸ್ಗೆ ಎರಡು ವರ್ಕ್ ಆಗೋಂಥದ್ದು ನೋಡಿ ಇಲ್ಲಿ ಫಿಪ್ರೋನಿಲ್ ಎಕ್ಸಾ ಥಿಯಝಾಕ್ಸ್ ಸಿಮ್ರಾವನ್ನ ಹೆಸರಿನಲ್ಲಿದೆ ಬೇರೆ ಕಂಪ್ನಿ ಬೇರೆ ಹೆಸರು ಇರ್ತದೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕ ಲಭ್ಯತೆಯ ಆಧಾರದ ಮೇಲೆ ನೀವು ಬಳಸ್ಕೋಬೋದು ಈ ಹಂತದಲ್ಲಿ ಇದರ ಜೊತೆಯಲ್ಲಿ ನೀಮಾಯಿಲ್ ಹಾಕ್ಕೊಂಡು ನೀವು ಅಗೇನ್ ಯಾವುದಾದ್ರೂ ಒಂದು ಚಿಲೇಟೆಡ್ ಫಾರಮಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಚರು ಇದೊಂದು ಇದೊಂದನ್ನು ನೀವು ಅಳವಡಿಸ್ಕೊಂಡು ಸ್ಪ್ರೇ ಮಾಡ್ಕೋಬೋದು ಸೊ ಸ್ಪ್ರೇ ನಂಬರ್ ಹದಿಮೂರು ಆಯಿತು ನಮಗೆ ನೆಕ್ಸ್ಟ್ ನೂರ ಒಂದರಿಂದ ನೂರ ಐದನೇ ದಿನಗಳಲ್ಲಿ ಡ್ರಿಪ್ನಲ್ಲಿ ಅಗೇನ್ ಇಲ್ಲಿ ನ್ಯೂಟ್ರಿಯೆಂಟ್ ಬೇಡಿಕೆ ಜಾಸ್ತಿನೇ ಇರ್ತದೆ ಅಗೇನ್ ರೋಗ ಕೀಟಗಳ ಬಾಧೆನೂ ಜಾಸ್ತಿ ಆಗ್ತಾ ಇರ್ತದೆ ವಯಸ್ಸಾಗ್ತಾ ಆಗ್ತಾ ಎಲೆಗಳು ಥಿಕ್ನೆಸ್ ಚೆನ್ನಾಗಿರಬೇಕು ಸೆಲ್ವಾಲ್ ಗಟ್ಟಿಯಾಗಬೇಕು ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತದೆ ಮತ್ತೆ ಸಿ ಎನ್ ಗೊಬ್ಬರನ ಈ ಹಂತದಲ್ಲಿ ಕೊಡ್ಬೋದು ಒಂದು ಆರರಿಂದ ಎಂಟು ಕೆ ಜಿವರೆಗೂ ವರೆಗೂ ಕೊಡ್ಬೋದು ಹಾಗೆಯೇ ಇನ್ನೊಂದು ಸಾವಯವ ಲಿಕ್ವಿಡ್ ಮತ್ತೊಂದು ಬಾರಿ ವಿಡ್ ಎಕ್ಸ್ಟ್ರಾಕ್ಟು ಈಗಾಗಲೇ ನಾನು ತಿಳಿಸಿದ್ದೀನಿ ಡೀಟೇಲ್ಸ್ ಅದನ್ನೊಮ್ಮೆ ಬಳಸ್ಬೋದು ಒಂದರಿಂದ ಎರಡು ಲೀಟ್ರು ಎಕರೆಗೆ ಹಾಗೆಯೇ ನಂತರ ನೂರ ಆರರಿಂದ ನೂರ ಹತ್ತು ದಿನಗಳಲ್ಲಿ ಡ್ರಿಪ್ನಲ್ಲಿ ಮತ್ತೆ ಹತ್ತೊಂಬತ್ತು 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 ಕೊಡ್ಬೋದು ನೀವು ಹಾಗೆಯೇ ಕೆಲವರಲ್ಲಿ ನೀವು ಈ ಸಮಯದಲ್ಲಿ ಸೈಜು ಕಲರ್ ಬರಲಿಕ್ಕೆ ಒಂದು ಭಾವನೆ ಇದೆ ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಕೊಡಬೇಕು ಅಂತ ನಾನು ನಿಮ್ಮ ಭಾವನೆಗಳಿಗೆ ನಾನೇನು ಧಕ್ಕೆ ಉಂಟು ಮಾಡಲ್ಲ ಖಂಡಿತ ಬಳಸ್ಬೋದು ನೀವು ಇಲ್ಲಿ ಒಮ್ಮೆ ಅದನ್ನು ಬಳಸ್ಬೋದು ಹಾಗೆಯೇ ಸ್ಪ್ರೇ ಏನು ಮಾಡ್ಬೋದು ಇಲ್ಲಿ ಅನೇಕ ಲಭ್ಯತೆಗಳಿದೆ ನೋಡಿ ಒಂದು ನಿಮಗೆ ನಾನು ಹೇಳಿರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಡಿಸೈಡ್ ಅಂತ ಒಂದು ಹೊಸ ಪ್ರಾಡಕ್ಟ್ ಇದು ಡೀಟೈಲ್ಡ್ ವಿಡಿಯೋ ಇದೆ ಇದರಲ್ಲಿ ಒಂದು ಹೊಸ ಮಾಲಿಕ್ಲ್ ಎಟೊಫೆನ್ ಪ್ರಾಕ್ಸ್ ಮತ್ತು ಡಯೋಫೆನ್ ತ್ಯೂರನ್ ಪೆಗಾಸಸ್ ಇರ್ತದೆ ಇದರಲ್ಲಿ ಥ್ರಿಪ್ಸ್ ಹತೋಟಿಗೆ ಬರ್ತದೆ ವೈಟ್ ಫ್ಲೈಸು ಹ ಬರೋದ್ರಿಂದ ಬರೋದರಿಂದ ಇದನ್ನು ಬಳಸ್ಬೋದು ಹಾಗೆಯೇ ಇನ್ನೊಂದು ಈ ಹಂತದಲ್ಲಿ ಸಾಧ್ಯತೆ ಇರೋದು ನಿಮಗೆ ಲಭ್ಯ ಇಲ್ಲದ ಸಮಯದಲ್ಲಿ ನೋಡಿ ಇದು ಸುಮಿಟೊಮೊ ಕಂಪ್ನಿ ಪೈಕ್ಲೋಮ್ ಅಂತ ಇದೆ ಹಾಗೆ ಏನಿದೆ ಕ್ಲೋತಿಯ ನೆಡಿನ ಮತ್ತು ಪೈರಿಪ್ರಾಕ್ಸಿಫನ್ ಇದೆ ಇದನ್ನು ಸಮೇತ ಬಳಸಬಹುದು ನೀವು ಯಾವುದು ಲಭ್ಯ ಇದೆ ಅದನ್ನು ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಇನ್ನೂ ಒಂದು ಇದು ಸಿಗಲಿಲ್ಲ ಅಂದರೆ ಈ ಹಂತದಲ್ಲಿ ನೀವು ಬಳಸಬಹುದಾದ ಇನ್ನೊಂದು ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಡಯಾಫೆನ್ ಇದೆ ಇದರಲ್ಲಿ ಪೆಗಾಸಸ್ ಜೊತೆಗೆ ಅಸಿಟಮ್ರಾಯ್ಡ್ ಇದೆ ನಿಮ್ಮೆಲ್ಲ ಫೇವರಬಲ್ ಫೇವರೇಟ್ ಇನ್ಸೆಕ್ಟಿಸೈಡು ಪೆಗಾಸಸ್ ಮತ್ತು ಅಸಿಟಮ್ರೈಡ್ ಎರಡೂ ಕಾಂಬಿನೇಷನ್ ಇರೋದರಿಂದ ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಇದು ಬಳಸಿದಾಗ ವೈಟ್ ಫ್ಲೈಸು ಇವುಗಳಿಗೆಲ್ಲ ಸೊಳ್ಳೆಗಳು ಅಂತ ಏನು ಹೇಳ್ತೀರಿ ಅದಕ್ಕೆ ಈ ಮೂರು ಇನ್ಸೆಕ್ಟಿಸೈಡಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೋಬೋದು ನೀವು ಇದ್ರ ಜೊತೆಗೆ ಬೇವನೆಣ್ಣೆ ಹಾಕ್ಕೊಂಡು ಒಂದು ಯಾವುದಾದ್ರೂ ಚಿಲೇಟೆಡ್ ಫಾರ್ಮಲ್ಲಿರೋ ಮೈಕ್ರೊನ್ಯೂಟ್ರಿಯೆಂಟ್ಸನ್ನು ಬಳಸ್ಕೋಬೋದು ಇದು ಹದಿನಾಲ್ಕನೇ ಸ್ಪ್ರೇ ಆಯಿತು ಇನ್ನು ನೂರ ಹನ್ನೊಂದರಿಂದ ನೂರ ಹದಿನೈದು ದಿನಗಳಿಗೆ ಬೆಳೆ ಬಂದಾಗ ಡ್ರಿಪ್ನಲ್ಲಿ ಝೀರೋ ಝೀರೋ ಫಿಫ್ಟಿ ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶು ಒಂದು ಐದರಿಂದ ಎಂಟು ಕೆ ಜಿವರೆಗೂ ವರೆಗೂ ಕೊಡಬಹುದು ನಂತರ ನೂರ ಹದಿನಾರರಿಂದ ನೂರಿಪ್ಪತ್ತು ದಿನಗಳಲ್ಲಿ ಮತ್ತು ನಮಗೆ ಮೆಚುರಿಟಿ ಸಹಾಯ ಆಗಲಿಕ್ಕೆ ಹದಿಮೂರು ಸೊನ್ನೆ ನಲವತ್ತೈದು ಅಥವಾ ಹದಿನೈದು ಹದಿನೈದು ಮೂವತ್ತು ಹಾಗೇನು ಐದರಿಂದ ಎಂಟು ಕೆ ಜಿವರೆಗೂ ವರೆಗೂ ಕೊಡ್ಬೋದು ಹಾಗೆಯೇ ಈ ಹಂತದಲ್ಲಿ ನೂರಿಪ್ಪತ್ತು ದಿನಗಳ ಆಸ್ಪಾಸ್ನಲ್ಲಿ ನೂರ ಹದಿನೈದರಿಂದ ನೂರಿಪ್ಪತ್ತು ದಿನಗಳಲ್ಲಿ ನನ್ನ ಶೆಡ್ಯೂಲ್ ಪ್ರಕಾರ ಫೈನಲ್ ಸ್ಪ್ರೇ ಹದಿನೈದನೇ ಸ್ಪ್ರೇ ಏನೇನು ಸಾಧ್ಯತೆ ಇದ್ದರೆ ಹುಳುಗಳು ಈ ಥರದ್ದೆಲ್ಲ ತೊಂದರೆ ಮಾಡೋದು ಜಾಸ್ತಿ ಇರ್ತದಲ್ಲ ಸೊ ಇದರಲ್ಲಿ ನಾನು ಈ ಹಂತದಲ್ಲಿ ಒಂದು ಎಮಾಮೆಕ್ಟಿನ್ ಬೆಂಜಯೇಟ್ ಕಾಂಬಿನೇಷನ್ ಇರ್ತಕ್ಕಂಥ ಎರಡು ಪ್ರಾಡಕ್ಟು ಒಂದು ಇಲ್ಲಿದೆ ನೋಡಿ ಪ್ರೊಫೆನ್ ಫಾಸ್ಟ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇದು ವೆಲೆಕ್ಟಿನ್ ಅಂತ ಇದೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಹೆಸ್ರುಗಳಲ್ಲಿ ಲಭ್ಯ ಇದೆ ಇದು ಲೀಟರ್ಗೆ ಒಂದೂವರೆ ಗ್ರಾಮ್ನಂತೆ ಇದರ ಜೊತೆ ಇದರ ಜೊತೆ ಅಲ್ಲ ಇದು ಲಭ್ಯ ಇಲ್ಲದಿದ್ದ ಪಕ್ಷದಲ್ಲಿ ಇನ್ನೂ ಕೆಲವು ಕಂಪ್ನಿಗಳಲ್ಲಿ ಯಮಾಮೆಕ್ಟಿನ್ ಬೆಂಜೊಯ್ ಮತ್ತು ತಯಾಮೆಥಾಕ್ಸಮ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಒಂದು ಪ್ರಾಡಕ್ಟ್ ಇದೆ ಇದು ಒಂದು ಲೀಟ್ರಿಗೆ ಒಂದು ಗ್ರಾಮ್ನಂತೆ ಇನ್ನೂ ಒಂದು ಪ್ರಾಡಕ್ಟ್ ಲಭ್ಯ ಇದೆ ನಿಮಗೆ ಯಮಾಮೆಕ್ಟಿನ್ ಬೆಂಜೊಯೇಟ್ ಮತ್ತು ಫಿಪ್ರೋನಿಲ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಇದು ಒಂದು ಲೀಟ್ರಿಗೆ ಒಂದರಿಂದ ಒಂದೂವರೆ ಮಿಲಿ ಈ ಮೂರರಲ್ಲಿ ಯಾವುದು ಲಭ್ಯ ಇದೆ ಕೀಟನಾಶಕ ಅದನ್ನು ಬಳಸ್ಕೊಂಡು ಇದ್ರ ಜೊತೆಯಲ್ಲಿ ನಿಮಗೆ ಮೆಚೂರಿಟಿ ಸಹಾಯ ಆಗ್ತಕ್ಕಂಥ ಒಂದು ನ್ಯೂಟ್ರಿಷನ್ ಮಿಕ್ಸಿಗೆ ಆಲ್ವಿಂಟಾ ಪ್ಲಸ್ ಇರ್ಬೋದು ಜೆ ಯು ಪೊಟ್ಯಾಶ್ ಇರ್ಬೋದು ಈ ಥರದ್ದು ಯಾವುದೇ ಕಂಪ್ನಿನಲ್ಲಿ ಲಭ್ಯ ಇರುತ್ತೆ ನಿಮ್ಮ ಸ್ಥಳೀಯವಾಗಿ ಸಿಗೋದನ್ನು ಬಳಸ್ಕೊಂಡು ಸ್ಪ್ರೇ ಮಾಡ್ಕೋಬೋದು ಈ ಸ್ಪ್ರೇ ಆದ ನಂತರ ಅಂತಿಮವಾಗಿ ಅರೌಂಡ್ ನೂರ ಇಪ್ಪತ್ತು ದಿನಗಳ ನಂತರ ನೂರ ಇಪ್ಪತ್ತೈದನೇ ದಿನದಲ್ಲಿ ಒಮ್ಮೆ ಸೀಯನ್ನು ಕೊಡಿ ಗಿಡಗಳು ಹಳೆಯದಾಗಿರ್ತದೆ ಹೆಸರುಗಳು ಸ್ವಲ್ಪ ಹಸಿರು ಬಂದು ಇರೋ ಕಾಯಿ ಮೆಚೂರ್ ಆಗೋದಕ್ಕೆ ಸಾಧ್ಯ ಆಗ್ತದೆ ಖಂಡಿತವಾಗ್ಲೂ ಬೆಳೆ ಇಷ್ಟಕ್ಕೆ ಮುಗಿಯಲ್ಲ ನೀವು ನಿರ್ವಹಣೆ ಆಧಾರದ ಮೇಲೆ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದೀರಿ ಅಂದರೆ ಇನ್ನೂ ಪ್ರೋಲಾಂಗ್ ಆಗುತ್ತೆ ಸೊ ಇದರಲ್ಲಿ ಯಾವ ಕೀಟನಾಶಕಗಳನ್ನು ನೀವು ಕಳೆದ ಮೂವತ್ತು ನಲ್ವತ್ತು ದಿನಗಳ ಹಿಂದೆ ಬಳಸಿರ್ತೀರಿ ಅದನ್ನು ರಿಪೀಟಾಗಿ ಬಳಸ್ಕೊತ ಸ್ಪ್ರೇ ಮಾಡ್ತಾ ಹೋಗಿರ್ಬೋದು ಈ ವಿಡಿಯೋನ ನೀವು ಸ್ವಲ್ಪ ಐ ಡೆಫಿನೇಷನಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವುದೇ ಪ್ರಾಡಕ್ಟ್ ತೋರಿಸಿರೋದು ಆಗಿ ಅಲ್ಲಿ ನೀವು ನೋಟ್ ಮಾಡಿಕೊಂಡು ಈ ಕಾಂಬಿನೇಷನ್ಗಳನ್ನ ಬರ್ಕೊಂಡು ಬೇರೆ ಕಂಪ್ನಿನಲ್ಲಿ ಇದ್ದರೆ ಅದನ್ನು ಬಳಸ್ಬೋದು ಇಂಥದೇ ಕಂಪ್ನಿ ಆಗಬೇಕು ಅನ್ನೋದು ಖಂಡಿತ ಇಲ್ಲ ಬಟ್ ನೀವು ಮಿಸ್ಗೈಡ್ ಆಗಬಾರ್ದು ಇದೇ ಥರ ಕೆಲಸ ಮಾಡುತ್ತೆ ಅಂತ ಮತ್ತೊಂದು ಹೋಗಬಾರ್ದು ಈ ಕಾಂಬಿನೇಷನ್ ನಾನು ಇಲ್ಲಿ ಯಾವುದೇ ಒಂದು ಕಂಪನಿ ಪರವಾಗಿ ಒಂದು ಪ್ರಾಡಕ್ಟು ಫೇವರಾಗಿ ನಾನು ಎಲ್ಲೂ ಏನು ಹೇಳಿಲ್ಲ ಮಾರ್ಕೆಟ್ನಲ್ಲಿ ಲಭ್ಯ ಇರೋ ಅನೇಕವು ನನಗೆ ಏನು ಮಾಹಿತಿ ಇದೆ ಇದರ ಹೊರತಾಗೂ ಬೇಕಾದಷ್ಟು ಪ್ರಾಡಕ್ಟ್ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಅದರಲ್ಲೂ ಫಂಗಿಸೈಡ್ಸ್ ಅಂತೂ ಅನೇಕ ವಿಧವೆ ನಾನು ಮಗಳ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಹೇಳ್ತಾ ಇರೋದು ಈ ಬೇಸಿಗೆ ಹಂಗಾಮಿನಲ್ಲಿ ವೈರಸ್ ಹಾನಿಯಿಂದ ಬೆಳೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇಷ್ಟು ಶೆಡ್ಯೂಲ್ ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನು ನೀವು ಮನಸ್ಸಾರೆ ನಂಬಿ ಇಲ್ಲಿ ನಿಮ್ಮ ಮನಸ್ಸು ವರ್ಕ್ ಆಗ್ತದೆ ನಾವೇನು ಅಂದ್ಕೊಂಡ್ರೆ ಅದಾಗುತ್ತೆ ಅಂತ ಒಂದು ಮಾತಿದೆ ಆ ರೀತಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಎಲ್ಲವನ್ನೂ ಹೇಳಿದ್ದೀನಿ ನೀವು ಕ್ಯಾಚ್ ಕ್ರಾಪ್ಸ್ ಆಗೋದ್ರಿಂದ ಹಿಡಿದು ಎಂಟತ್ತು ಸಾಲಿಗೆ ಮಧ್ಯದಲ್ಲಿ ಬೇರೆ ಬೆಳೆ ಇಡೋದ್ರಿಂದ ಹಿಡಿದು ಎಲ್ಲವನ್ನು ಅಳವಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ವೈರಸ್ ರೋಗ ಬರಲಿ ಬೆಲೆ ಕಡಿಮೆ ಆಗಲಿ ನಷ್ಟ ಆಗೋಲ್ಲ ಅದು ಮೊದಲನೇ ಸ್ಟೆಪ್ ಸೊ ಖಂಡಿತವಾಗ್ಲೂ ನೀವು ನಷ್ಟ ಆಗದ ರೀತಿಯಲ್ಲಿ ಬೇಸಾಯ ಮಾಡೋದು ಮೊದಲನೇ ಸ್ಟೆಪ್ ಆಗಿರಬೇಕು ನಂತರ ಲಾಭಾಂಶ ಬೆಲೆಗಳ ಏರಿಳಿತದಲ್ಲಿ ಲಾಭ ಖಂಡಿತ ಸಾಧ್ಯ ಇದೆ ಸೊ ಈ ಮಾಹಿತಿ ಇಷ್ಟೆಲ್ಲ ಶ್ರಮವಹಿಸಿ ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ನಿಮ್ಮಿಂದ ಒಂದೇ ನಿರೀಕ್ಷೆ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಡಿಯೋ ಲೈಕ್ ಮಾಡಿ ಅಗತ್ಯ ಇರತಕ್ಕಂಥವ್ರಿಗೆ ಯಾರು ಪದೇ ಪದೇ ಫೇಲ್ ಆಗ್ತಿದ್ದಾರೆ ಒಂದೇ ರೀತಿಯ ಪದಾರ್ಥ ಬಳಸಿ ಅಂಥವ್ರಿಗೆ ಮಾಹಿತಿ ಹಂಚ್ಕೊಳ್ಳಿ ಯಾಕಂದರೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದು ಉತ್ತಮ ದರ್ಜೆಯ ತರಕಾರಿಗಳು ಇಡೀ ಸಮುದಾಯ ನಿಂತಿರೋದು ಉತ್ತಮ ದರ್ಜೆಯ ಆಹಾರದ ಮೇಲೆ ಅಲ್ವ ಆರೋಗ್ಯ ಆಹಾರ ಬರದೇ ಭೂಮಿಯಿಂದ ಭೂಮಿ ಆರೋಗ್ಯ ಚೆನ್ನಾಗಿದ್ದರೆ ನಾವು ವ್ಯವಸ್ಥಿತವಾಗಿ ಸರಿಯಾದ ರೀತಿಯಲ್ಲಿ ಔಷಧಿಗಳನ್ನು ಇದ್ದರೆ ಅದು ಹೆಚ್ಚು ಹಾನಿ ಮಾಡೋದಿಲ್ಲ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಶ್ರಮ ವಹಿಸ್ಕೊಂಡು ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಬರೀ ವೈರಸ್ ಬಗ್ಗೆನೇ ಮಾ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಲ್ಲ ರೋಗಗಳ ಅಕಸ್ಮಾತ್ ಏನಾದರೂ ಅಕಾಲಿಕವಾಗಿ ಮಳೆ ಬಂತು ವಾತಾವರಣ ಏಪರಾಗ ಬರೋ ಸಾಧ್ಯತೆ ಇರಬಹುದು ಮಧ್ಯ ಮಧ್ಯದಲ್ಲಿ ಫಂಗಿಸೈಡ್ ಹೇಳಿದ್ದೀನಿ ಸೊ ರೋಗ ಗುರ್ಸೋಕ್ಕೆ ನೀವು ನನ್ನ ಚಾನಲ್ನಲ್ಲಿ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಟೊಮೊಟೊ ಓಪನ್ ಮಾಡಿದರೆ ಪ್ರತಿಯೊಂದು ರೋಗದ ಬಗ್ಗೆ ವಿವರವಾದ ವಿಡಿಯೋ ಇದೆ ಆ ರೋಗ ಲಕ್ಷಣಗಳನ್ನು ಗಮನಿಸಿ ರೋಗ ಗುರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನೀವು ಮಾಹಿತಿ ಪಡ್ಕೊಂಡು ಪರಿಹಾರ ಕಂಡುಕೊಳ್ಬೋದು ಸೊ ಹಾಗೆಯೇ ವೈರಸ್ ಬಗ್ಗೆ ಖಂಡಿತವಾಗಲೂ ಜಾಗರೂಕರಾಗಲೇ ಬೇಕಾಗುತ್ತೆ ಈ ವೈರಸ್ ಬಗ್ಗೆ ಇನ್ನೂ ನಿಮಗೆ ವಿವರವಾದ ಮಾಹಿತಿ ಕೊಟ್ಟಿಲ್ಲ ಎಷ್ಟು ಥರದ ವೈರಸ್ ಕಾಡುತ್ತೆ ಅನ್ನೋದು ಸಂಕ್ಷಿಪ್ತವಾಗಿ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ ಮುಂದಿನ ವಾರದಲ್ಲಿ ಒಂದು ವಿಡಿಯೋ ಕಂಪ್ಲೀಟ್ ವೈರಸ್ ಬಗ್ಗೆನೇ ಇರುತ್ತೆ ಅಂದರೆ ವೈರಸ್ನಲ್ಲಿ ಅನೇಕ ರೀತಿ ಲಕ್ಷಣ ಇರುತ್ತಲ್ವಾ ಒಂದೊಂದು ವೈರಸ್ಗೂ ಒಂದೊಂದು ಲಕ್ಷಣ ಇರುತ್ತೆ ಅವುಗಳ್ನ ವಿವರವಾಗಿ ನೀಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಬಾ ಬಾಯ್